Welcome to my channel. ಸರಿಯಾದ ಟೈಮ್ಗೆ ನಿನಗೆ ಮದ್ವೆ ಆಗಿದ್ರೆ ನಿನ್ ಹೆಂಡತಿ ನನ್ ಮಗಳಿಗೆ ತಾಯಿ ತರ ಇರ್ಬೋದಾಗಿತ್ತಲ್ವಾ? ತಟ್ಟೆ ಇಡ್ಲಿ ಸುಲಭವಾಗಿ ಸಿಗುವಾಗ ಬಟನ್ ಇಡ್ಲಿ ಯಾಕೆ? ಈ ಕಾಲದ ಹೆಂಗಸರು ಓಪನ್ ಮೈಂಡ್ ಓಪನ್ ಮೈಂಡ್ ಅಂತ ಎಲ್ಲ ಓಪನ್ ಆಗಿ ಓಡಾಡ್ತಾ ಇದ್ರಲ್ಲ ಸರ್, ಅದಕ್ಕೆ ರೇಪ್ ಮಾಡ್ರು ಜಾಸ್ತಿ ಆಗಿರೋದು. ಕರೆಕ್ಟ್ ಸರ್. ನೀವು ಪೀಸ್ ಆಗಿರುವಾಗ ಹೆಂಗಿತ್ತು ಸರ್? ಆಗ ಹೆಂಗಸರು ಮೈ ತುಂಬಾ ಬಟ್ಟೆ ಹಾಕಿರೋರು, ಕೆಲಸ ಕಡಿಮೆ ಇರೋದು. ಕರೆಕ್ಟ್ ಸರ್. ಆ ಕಾಲದಲ್ಲಿ ಬರೀ ಯು ಸರ್ಟಿಫಿಕೇಟೇ ಸರ್. ನಿನಗ್ ಮದ್ವೆ ಆಗ್ಬೇಕು ಅಂತ ಅನ್ಸೋದೇ ಇಲ್ವಾ? ನನಗ್ ಫ್ರಂಟ್ ಇಂಜಿನ್ ಆಟೋ ಇಷ್ಟನೇ ಇಲ್ಲ, ಬ್ಯಾಕ್ ಇಂಜಿನೇ ಇಷ್ಟ. ಇವನು ನಿನ್ನೇ ಮದುವೆ ಮಾಡ್ಕೋಬೇಕು ಅಂತ ಒಂಟಿ ಕಾಲಲ್ಲಿ ನಿಂತಿದ್ದಾನಮ್ಮ. ಒಂಟಿ ಕಾಲಲ್ಲ, ಮೂರ್ ಕಾಲಲ್ಲಿ ನಿಂತರೂ ನಾನು ಒಪ್ಕೊಳ್ಳಲ್ಲ. ನಾನು ದೋಸೆ ಹುಯ್ತೀನಿ ಅಂದ್ರೆ ಹೆಂಚುಗಳು ಸಾಲ್ ಸಾಲಾಗಿ ನಿಂತ್ಕೊಳತ್ವೆ ಗೊತ್ತಾ? ಬೆಕ್ಕು ಹಾಲು ಕುಡಿಯುತ್ತೆ ಅನ್ಕೊಂಡಿದ್ದೆ, ಬಿಯರ್ ಕುಡಿಯುತ್ತೆ. ಹಾಲು ಕುಡಿಬೇಕು ಅನ್ಸಿದ್ರೆ ಸ್ವಂತ ಬೂತ್ ಯಾಕೆ ಓಪನ್ ಮಾಡ್ಬೇಕು? ಬೀದ್ ಬೀದಿಗೆ ಎಷ್ಟು ಬೂತ್ಗಳಿಲ್ಲ. ರೂಪ ನಿಮ್ಗೊಂಥರ ಎಟಿಎಸ್ ಇದ್ದಂಗಲ್ವಾ? ಎಟಿಎಂ ಕೇಳಿದೀವಿ, ಇದೇ ಸರ್ ಎಟಿಎಸ್, ಆಲ್ ಟೈಮ್ ಸರ್ವಿಸ್. ಈ 50 ವಯಸ್ಸು ದಾಟ್ಬಿಟ್ರೆ 5 ಗ್ರಾಮ್ ಶುಗರ್ ತಗೊಂಡ್ರು ಬಹಳ ಡೇಂಜರ್ ಸರ್. ಈ ಶುಗರ್ ಫಿಗರ್ ಡೇಂಜರೇ ಮುತ್ತು. ಮಿತಿಯಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತೀವಿ, ಅತಿಯಾಗಿ ಯೂಸ್ ಮಾಡಿದ್ರೆ ಲೈಫೇ ಒಡ್ಸ್ಕೊಂಡು ಹೋಗ್ಬಿಡ್ತಾ ಸರ್. ಮನುಷ್ಯ 3 ಕಿಂಗ್ಗಳಿಗೆ ಸರೆಂಡರ್ ಆಗ್ಬಾರ್ದು, ಆಗ್ಲೇ ಅವ್ನ್ ಮನುಷ್ಯ ಅನ್ಸ್ಕೊಳ್ಳೋದು. ಯಾವ್ದದು 3 ಕಿಂಗ್ಗಳು? ಸ್ಮೋಕಿಂಗು, ಡ್ರಿಂಕಿಂಗು, ಮೂರನೇ ಕಿಂಗು. ನಿನ್ ಮದ್ವೆ ಆಗೋ ಗೊತ್ತಾಗುತ್ತೆ. ಮದ್ವೆ ಆಗಿದ್ಯೋ? ಇಲ್ಲ ಸರ್. ಇನ್ಕಮಿಂಗ್ ಔಟ್ ಗೋಯಿಂಗ್ ಫ್ರೀ ಇರೋ ಜಿಯೋ ಸಿಮ್ ಕೈಯಲ್ಲಿರುವಾಗ ಕಾಸ್ ಖರ್ಚು ಮಾಡೋ ಸಿಮ್ ಯಾಕೆ ಅಂತಾನ? ಈಗಿನ ಕಾಲದ ಮದುಮಗ ಹೆಣ್ಮಕ್ಳಿಗೆ ಎಚ್ ಐ ವಿ ಟೆಸ್ಟ್ ಮಾಡಿಸ್ಕೋ ಅಂತ ಕೇಳ್ಬೋದು, ನಾವು ಹುಡ್ಗಿರ್ ಕೇಳ್ಬಾರ್ದ? ಹತ್ತಿ ಬೆಂಕಿ ಹತ್ರ ಇದ್ರೆ ಬಗ್ಗಂತ ಬೆಂಕಿ ಎತ್ಕೊಳಲ್ವೇನೆ? ಹತ್ತಿ ಒದ್ದೆ ಆಗಿದ್ರೆ